ಹಾಯ್ ಫ್ರೆಂಡ್ಸ್, ಮಲೆನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ನಾಲ್ಕು ರೀತಿಯ ಚಟ್ನಿಗಳನ್ನು, ಅದು ಹಳ್ಳಿ ಸೊಗಡಿನಲ್ಲಿ ಯಾವ ರೀತಿ ಚಟ್ನಿಗಳನ್ನು ಮಾಡೋದಂತ ನೋಡೋಣ. ಹುರುಳಿಕಾಳು ಚಟ್ನಿ, ಹಾಗೆ ಹೆಸರುಕಾಳು ಚಟ್ನಿ, ಮಿಶ್ರ ಬೇಳೆಗಳ ಚಟ್ನಿ, ಹಾಗೆ ಕಡಲೆಕಾಳಿಂದ ಚಟ್ನಿ. ಸೊ ಈ ನಾಲ್ಕು ರೀತಿಯ ಚಟ್ನಿಗಳನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಎಲ್ಲ ರೀತಿ ತಿಂಡಿಗಳಿಗೂ ಈ ಚಟ್ನಿಗಳನ್ನು ಮಾಡ್ಕೊಳ್ಬಹುದು. ಹೆಲ್ದಿ ಆದಂತಹ ಒಂದು ಚಟ್ನಿ ರೆಸಿಪಿ. ಬನ್ನಿ, ಮಾಡೋದು ಹೇಗೆ, ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಮಿಶ್ರ ಬೇಳೆಗಳ ಚಟ್ನಿ ಮಾಡಲಿಕ್ಕೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿಯಾಗ್ತಿದ್ದಂಗೆ 1 ಟೇಬಲ್ಸ್ಪೂನಷ್ಟು ತೊಗರಿಬೇಳೆ, ಹಾಗೆ ಇದಕ್ಕೆ 1 ಟೇಬಲ್ಸ್ಪೂನು ಉದ್ದಿನ ಬೇಳೆ, ಹಾಗೆ 1 ಟೇಬಲ್ಸ್ಪೂನು ಕಡಲೆಬೇಳೆಯನ್ನು ಹಾಕ್ಕೊಂಡು, ತದನಂತರ ಇದಕ್ಕೆ 1 ಟೀಸ್ಪೂನ್ ಆಗೋಷ್ಟು ಧನಿಯಾವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಇಷ್ಟೇ ಸಾಕು, ಜಾಸ್ತಿ ಬೇಡ, ಫ್ಲೇವರ್ ಒಂದು ರೀತಿ ಸಾಂಬಾರ್ ಪುಡಿ ಫ್ಲೇವರ್ ಬಂದ್ಬಿಡತ್ತೆ. ಸೊ ಇದಿಷ್ಟು ಕಾಳುಗಳನ್ನು ಹಾಕ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಒಂದು 8 ರಿಂದ 10 ನಿಮಿಷ ಹುರ್ಕೊಳ್ಬೇಕಾಗುತ್ತೆ. ನಾನು ಸ್ವಲ್ಪ ಕ್ವಾಂಟಿಟಿ ಮಾಡೋದ್ರಿಂದ ಎಲ್ಲ ಕಾಳುಗಳನ್ನು ಒಟ್ಟಿಗೆ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಸಪ್ರೇಟ್ ಸಪ್ರೇಟ್ ಆಗಾದರೂ ಹುರ್ಕೊಳ್ಬೋದು, ನಿಮಗೆ ಹೇಗೆ ಅನುಕೂಲನೋ ಹಾಗೆ. ಒಂದು 8 ನಿಮಿಷ ಆದಮೇಲೆ, ಸ್ವಲ್ಪ ಒಂದು 90% ಫ್ರೈ ಆದಮೇಲೆ, ಹುರ್ಕೊಂಡಾದಮೇಲೆ ಇದಕ್ಕೆ ಇವಾಗ ಒಣಮೆಣಸಿನಕಾಯನ್ನು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯನ್ನು ಸೇರಿಸ್ಕೊಳ್ಳೋಣ. ನಾನು ಒಂದು 5 ಬ್ಯಾಡಗಿ ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋರು ಬೇಕಂದರೆ ನೀವು ಗುಂಟೂರು ಮೆಣಸಿನಕಾಯಿ ಏನಾದರೂ ಸೇರಿಸ್ಕೊಳ್ಬೋದು, ಇಲ್ಲ ಅದೊಂದೆರಡು ಇದೊಂದೆರಡು ಆ ರೀತಿ ಮಿಕ್ಸ್ ಆದರೂ ಹಾಕ್ಕೊಳ್ಬೋದು. ಗುಂಟೂರು ಒಂದೆರಡು, ಬ್ಯಾಡಗಿ ಒಂದೆರಡು, ಕಲರು ಖಾರ ಎರಡೂ ಕೂಡ ಚೆನ್ನಾಗಿರುತ್ತೆ ಆ ರೀತಿ ಇದ್ದಾಗ. ನೋಡಿ, ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಒಣಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕ್ರಿಸ್ಪ್ ಆಗಬೇಕು. ಸೊ ಇಷ್ಟಾದರೆ ಸಾಕಾಗುತ್ತೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಫ್ಲೇಮ್ ಆಫ್ ಮಾಡಿ ಕೆಳಗೆ ಇಳಿಸಿಡ್ತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡೋದ್ರಿಂದ ಅದರಲ್ಲೇ ಬಿಡ್ತಾ ಇದ್ದೀನಿ. ಓವರ್ ಫ್ರೈ ಆಯಿತು ಅಂತ ಹೇಳಿದ್ರೆ ನೀವು ಅದೊಂದು ಅಗಲವಾದ ತಟ್ಟೆಗಾದರೂ ಹರಡಿಬಿಟ್ಟು ಇಡ್ಬೋದು. ಇದು ತಣ್ಣಗಾಗೋ ತನಕ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ 1/2 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ. ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಲ್ಲಿ ಹುಣಸೆಹಣ್ಣನ್ನು, ನಾರು ಬೀಜವನ್ನು ತೆಗೆದು ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4 ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು, ತದನಂತರ ನಾವು ಹುರಿದಿಟ್ಟಿದ್ವಲ್ಲ ಕಾಳುಗಳು, ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇಷ್ಟು ತಣ್ಣಗಾದಮೇಲೆ ಹುರಿದಿಟ್ಟಿರುವಂತಹ ಕಾಳುಗಳನ್ನು ಕೂಡ ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ಕೆಂಪು ಬಣ್ಣ ಬಂದಿದೆ ಅಂತ. ಇದೇ ರೀತಿ ಹುರ್ಕೊಳ್ಳಿ, ಜಾಸ್ತಿ ಸಿರಿಸ್ಕೊಳ್ಬಾರ್ದು, ಕಲರ್ ಚೆನ್ನಾಗಿರಲ್ಲ, ಹಾಗೆ ರುಚಿ ಕೂಡ ಚೆನ್ನಾಗಿರೋದಿಲ್ಲ. ಇವಾಗ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನು ಇವಾಗ ಸ್ಮೂತಾಗಿ ರುಬ್ಕೊಂಡ್ರೆ ಆಯಿತು. ನೀವು ಬೇಕಾದ್ರೆ ತರ್ತರಿ ಆಗಿದ್ರೂ ರುಬ್ಕೊಳ್ಬೋದು, ಈ ರೀತಿ ಸ್ಮೂತಾಗಾದರೂ ರುಬ್ಕೊಳ್ಬೋದು, ನಿಮಗೆ ಹೇಗೆ ಬೇಕೋ ಆ ರೀತಿ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ, ತುಂಬ ತೆಳುವಾಗಿದ್ದರೆ, ನೀರಾಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಇವಾಗ ರುಬ್ಬಿರೋದಾಗಿದೆ, ರುಬ್ಬಿರುವಂಥ ಚಟ್ನಿಯನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತದನಂತರ ಮಿಕ್ಸಿ ಜಾರಿಗೆ 1 ಟೇಬಲ್ಸ್ಪೂನಷ್ಟು ನೀರು ಹಾಕಿಬಿಟ್ಟು, ಮಿಕ್ಸಿ ಜಾರಲ್ಲೆಲ್ಲ ಚಟ್ನಿ ಅಂಟಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಈ ರೀತಿ ತೊಳೆದ್ಬಿಟ್ಟು ಇದನ್ನು ಕೂಡ ಈ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ತದನಂತರ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು, ಹಾಗೆ ಇದಕ್ಕೆ ಒಂದು ಚಿಕ್ಕದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ರುಬ್ಬೇಕಾದ್ರೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು, ಈ ರೀತಿ ಹೆಚ್ಚಿಬಿಟ್ಟಾದರೂ ಹಾಕ್ಕೊಳ್ಬಹುದು. ಇದಿಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗಿವಾಗ ಮಿಶ್ರ ಬೇಳೆಗಳ ಚಟ್ನಿ ರೆಡಿ. ಇದಕ್ಕೆ ನಾನು ಯಾವುದೇ ರೀತಿ ಒಗ್ಗರಣೆ ಹಾಕಲ್ಲ. ನೀವು ಒಗ್ಗರಣೆ ಬೇಕು ಅಂತ ಅನಿಸಿದರೆ 1 ಟೇಬಲ್ಸ್ಪೂನಷ್ಟು ಎಣ್ಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಹಾಗೆ ಒಂದು ಸ್ವಲ್ಪ ಒಣಮೆಣಸಿನಕಾಯಿ ಹಾಕಿ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ಸೊ ಇವಾಗ ನಮಗೆ ಮಿಶ್ರ ಬೇಳೆಗಳ ಚಟ್ನಿ ರೆಡಿ ಆಯಿತು. ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಯಾಗಿರುತ್ತೆ, ಎಲ್ಲ ತಿಂಡಿಗಳಿಗೂ ನೀವು ಇದನ್ನು ಸರ್ವ್ ಮಾಡ್ಬೋದು. ತದನಂತರ ಇವಾಗ ನಾವು ಹುರುಳಿಕಾಳಿಂದ ಯಾವ ರೀತಿ ಚಟ್ನಿಯನ್ನು ಮಾಡ್ಕೊಳ್ಳೋದಂತ ನೋಡೋಣ. ಸಾಮಾನ್ಯವಾಗಿ ನಾವು ಹುರುಳಿಕಾಳು ಅಂದ ತಕ್ಷಣ ಸಾರು, ಹಾಗೆ ಉಸ್ತಿ ಅದೆಲ್ಲ ಪಲ್ಯಗಳೆಲ್ಲ ಮಾಡ್ತೀವಿ. ಒಂದು ಸ್ವಲ್ಪ ಚಟ್ನಿ ಮಾಡೋದು ಕಡಿಮೆನೆ. ಚಟ್ನಿ ಕೂಡ ನಮಗೆ ಅದ್ಭುತವಾದಂಥ ರುಚಿ ಕೊಡುವಂಥ ಒಂದು ರೆಸಿಪಿ ಆಗಿರುತ್ತೆ. ಬನ್ನಿ, ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 1/2 ಕಪ್ ಆಗುವಷ್ಟು ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ಇದನ್ನೊಂದು ಪ್ಯಾನಿಗೆ ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಒಂದು 8 ರಿಂದ 10 ನಿಮಿಷ ಹುರ್ಕೊಳ್ಬೇಕು, ಮೀಡಿಯಂ ಫ್ಲೇಮಲ್ಲೇ. ಹುರುಳಿಕಾಳಲ್ಲಿ ಹೆಚ್ಚಾಗಿ ಸಣ್ಣ ಸಣ್ಣ ಕಲ್ಲುಗಳಿರುತ್ತೆ. ಫಸ್ಟಿಗೆ ನೀವು ನೀಟಾಗಿ ಆರಿಸ್ಕೊಳ್ಬೇಕು. ಆರಿಸ್ಕೊಂಡ ಮೇಲೆ ಈ ರೀತಿ ಹುರ್ಕೊಳ್ಳಿ. ನೋಡಿ ಕಲರಲ್ಲಿ ಚೇಂಜ್ ಆಗಿದೆ ಅಲ್ಲ, ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ, ನೀಟಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ. ಇವಾಗ ನಾವು ಇದನ್ನು ಇಳಿಸ್ಬಿಟ್ಟು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ತಣ್ಣಗಾಗಲಿ, ತದನಂತರ ಒಂದು 10 ನಿಮಿಷ ಹಾಗೆ ಬಿಡಿ, ತಣ್ಣಗಾಗುತ್ತೆ. ತದನಂತರ ಅದೇ ಪ್ಯಾನ್ಗೆ 1/4 ಟೀಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು, ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯನ್ನು ಸೇರಿಸ್ಕೊಳ್ಳಿ. ಈ ಚಟ್ನಿಗೂ ಕೂಡ ನಾನು ಒಂದು 5 ಬ್ಯಾಡಗಿ ಮೆಣಸಿನಕಾಯನ್ನೇ ಸೇರಿಸ್ಕೊಂಡಿದ್ದೀನಿ. ಖಾರ ಜಾಸ್ತಿ ಇಷ್ಟಪಡೋರು ಗುಂಟೂರಾದರೂ ಸೇರಿಸ್ಕೊಳ್ಬೋದು, ಅಥವಾ ಖಾರ ಕಲರ್ ಎರಡೂ ಬೇಕು ಅಂದರೆ ಮಿಕ್ಸ್ ಮಾಡಿ ಗುಂಟೂರು ಮತ್ತು ಬ್ಯಾಡಗಿ ಎರಡೂ ಮಿಕ್ಸ್ ಮಾಡಾದರೂ ಹಾಕ್ಕೊಳ್ಬೋದು. ನೋಡಿ ಫ್ಲೇಮ್ ಆಫ್ ಮಾಡಾದಮೇಲೆ, ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ತದನಂತರ 1/2 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, ಹಾಗೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ದೊಡ್ಡ ದೊಡ್ಡದಾಗಿ ಹೆಚ್ಚಿರೋದು, ಹಾಗೆ ಇದಕ್ಕೆ ಒಂದು 4 ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಲ್ಲಿ ಹುಣಸೆಹಣ್ಣು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇವಾಗ ಹುರುಳಿಕಾಳನ್ನು ಸೇರಿಸ್ಕೊಳ್ಳೋಣ. ನೋಡಿ ಹುರುಳಿಕಾಳು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಕೈಯಲ್ಲಿ ಮುಟ್ಟೋ ಹದಕ್ಕೆ ಬರಬೇಕು.
ಇಷ್ಟು ತಣ್ಣಗಾದ ಮೇಲೆ ಒಂದೆರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಕಿವಿತೆ ಕಿವಿತೆ ತೊಳ್ಕೊಳ್ಳಿ. ಈ ಕಾಳನ್ನು ಹುರಿದ ಮೇಲೆ ನೀವು ತೊಳೆದಾದರೂ ಮಾಡ್ಬೋದು, ಹಾಗೆ ತೊಳೆದೇ ಕೂಡ ಮಾಡ್ಬೋದು. ನಾನು ಹೆಚ್ಚಾಗಿ ಈ ಕಾಳುಗಳ ಚಟ್ನಿ ಮಾಡಬೇಕಾದ್ರೆ ತೊಳೆದೇ ಮಾಡೋದ್ರಿಂದ ತೊಳೆದ್ಬಿಟ್ಟೆ ತೋರಿಸಿದ್ದೀನಿ. ನೀವು ಬೇಕಂದರೆ ತೊಳೆದೇ ಕೂಡ ಹಾಗೆ ಕೂಡ ಚಟ್ನಿ ಮಾಡ್ಕೊಳ್ಬೋದು. ಇವಾಗ ಹುರುಳಿ ಕಾಳನ್ನು ಸೇರಿಸಿಬಿಟ್ಟು ತದನಂತರ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನು ರುಬ್ಕೊಂಡ್ರೆ ಆಯಿತು. ನಾನು ಈ ಚಟ್ನಿಯನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದ್ದೀನಿ. ನೀವು ಬೇಕಂದರೆ ಸ್ಮೂತಾಗಾದರೂ ರುಬ್ಕೊಳ್ಬೋದು. ಎರಡೂ ಥರ ರುಚಿ ನೋಡಿ, ಸ್ಮೂತಾಗಿ ಬೇಕು ಅಂತ ಹೇಳಿದ್ರೆ ಒಂದ್ಸರಿ ಸ್ಮೂತಾಗಿ ರುಬ್ಬಿ ಚಟ್ನಿ ಮಾಡಿ, ಇನ್ನೊಂದ್ಸರಿ ತರತರಿಯಾಗಿ ರುಬ್ಬಿ ಚಟ್ನಿ ಮಾಡಿ, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ರೀತಿ ನೀವು ಕಂಟಿನ್ಯೂ ಮಾಡಿ ಅಷ್ಟೆ. ಸೊ ಇವಾಗ ರುಬ್ಬಿರುವಂಥ ಚಟ್ನಿಯನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ತದನಂತರ ಮಿಕ್ಸಿ ಜಾರಿಗೆ 1 ಟೇಬಲ್ಸ್ಪೂನ್ ಅಷ್ಟು ನೀರು ಹಾಕಿಬಿಟ್ಟು ಆ ಜಾರಲ್ಲೆಲ್ಲ ಚಟ್ನಿ ಅಂಟಿರುತ್ತಲ್ಲ ಅದನ್ನು ಈ ರೀತಿ ತೊಳೆದ್ಬಿಟ್ಟು ಅದೇ ಚಟ್ನಿ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ತದನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೊಂದು 1 ಟೀಸ್ಪೂನಷ್ಟು ಎಣ್ಣೆ ಹಾಕಿ ತದನಂತರ ಎಣ್ಣೆ ಬಿಸಿಯಾಗ್ತಿದ್ದಂಗೆ 1 ಕಾಲು ಟೀಸ್ಪೂನು ಸಾಸಿವೆ, ಹಾಗೆ 1 ಕಾಲು ಟೀಸ್ಪೂನಷ್ಟು ಜೀರಿಗೆ, ಹಾಗೆ 1 ಒಣಮೆಣಸಿನಕಾಯನ್ನ ಈ ರೀತಿ ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-4-5 ಎಲೆಯಷ್ಟು ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು ಕರಿಬೇವು ಸೊಪ್ಪು ಹಾಕಿದ ತಕ್ಷಣ ಫ್ಲೇಮ್ ಆಫ್ ಮಾಡಿಬಿಡಿ. ಆ ಬಿಸಿಗೆನೆ ಅದು ನೀಟಾಗಿ ಫ್ರೈ ಆಗುತ್ತೆ. ನಾನು ಬೆಳ್ಳುಳ್ಳಿ ಹಾಕಿದ್ರಿಂದ ರುಬ್ಬೋ ಟೈಮಲ್ಲಿ, ಇವಾಗ ಹಿಂಗೆ ಹಾಕಿಲ್ಲ, ನೀವು ಬೇಕಾದ್ರೆ ಹಿಂಗಿನ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ನೋಡಿ, ನೀಟಾಗಿ ಫ್ರೈ ಆದಮೇಲೆ ಆ ಚಟ್ನಿ ಜೊತೆಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ಬೇಕಂದರೆ ನೀರನ್ನು ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನು ಮೊದಲೇ ಹೇಳ್ದಂಗೆ ಈ ಚಟ್ನಿಗೆ ನೀವು ಒಗ್ಗರಣೆ ಹಾಕ್ಕೊಳ್ಳಬಹುದು, ಹಾಕ್ಕೊಳ್ಳದೆ ಹಾಗೆ ಕೂಡ ಮಾಡ್ಬೋದು. ಒಗ್ಗರಣೆ ಹಾಕಿಲ್ಲ ಅಂದರೆ ಸ್ವಲ್ಪ ಈರುಳ್ಳಿ ಕೂಡ ಹೆಚ್ಚು ಹಾಕ್ಕೊಳ್ಬೋದು. ಹೇಗೆ ನಿಮಗೆ ರುಚಿಗೆ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಬೋದು. ಇವಾಗ ಹುರುಳಿಕಾಳು ಚಟ್ನಿ ರೆಡಿ ಆಯಿತು. ತದನಂತರ ಇವಾಗ ನಮಗೆ ಹೆಸರುಕಾಳು ಚಟ್ನಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ಕೂಡ ಅದ್ಭುತವಾದಂತಹ ಒಂದು ಆರೋಗ್ಯಕರವಾದಂತಹ ಚಟ್ನಿ ರೆಸಿಪಿ. ಎಲ್ಲ ತಿಂಡಿಗಳಿಗೂ ಕೂಡ ಮಾಡ್ಕೊಳ್ಬೋದು. ಕಡ್ಬಾಗಿರ್ಬೋದು, ಚಪಾತಿ, ಅಕ್ಕಿ ರೊಟ್ಟಿ, ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಅನ್ನಕ್ಕೂ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಚಟ್ನಿಯನ್ನು ಕಲಸ್ಕೊ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಬನ್ನಿ, ಮಾಡೋದು ಹೇಗೆ ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ. ನಾನಿಲ್ಲಿ 1/4 ಕಪ್ ಆಗುವಷ್ಟು ಹೆಸರುಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಪ್ಯಾನಿಗೆ ಹಾಕಿಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಹೆಚ್ಚು ಕಡಿಮೆ 1-7 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ, ಬೇಗ ಫ್ರೈ ಆಗುತ್ತೆ ಹೆಸರುಕಾಳು. ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಕಲರ್ ಬರೋ ತನಕ, ಒಂದೊಳ್ಳೆ ರೀತಿ ಆರೋಮ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. 1-7 ನಿಮಿಷ ಅಂತ ಹೇಳಿದಾಗ ಕಲರ್ ಚೇಂಜ್ ಆಗುತ್ತೆ ನೋಡಿ, ಇಷ್ಟು ಕಲರ್ ಬರುತ್ತೆ. ಈ ಹುರಿದಿರೋ ಹೆಸರುಕಾಳು, ಹುರುಳಿಕಾಳು ಇವೆಲ್ಲ ತಿನ್ನೋದಕ್ಕೆ ಹಾಗೆ ಚೆನ್ನಾಗಿರುತ್ತೆ. ಮಕ್ಕಳೇನಾರು ಮನೇಲಿದ್ದರು ಅಂತ ಹೇಳಿದಾಗ ಈ ರೀತಿ ಹುರಿದ್ಬಿಟ್ಟು ಕೊಡಿ, ಚೆನ್ನಾಗಿರುತ್ತೆ. ಚಾಕ್ಲೇಟ್ ತಿನ್ನೋಗಿನೇ ಈ ರೀತಿ ಕಾಳನ್ನೇ ತಿನ್ಕೊಳ್ಬೋದು, ರುಚಿಯಾಗಿರುತ್ತೆ. ಇದನ್ನ ಒಂದು ಬೌಲಿಗೆ ಹಾಕಿಬಿಟ್ಟು 1-10 ನಿಮಿಷ ತಣ್ಣಗಾಗ್ಲಿಕ್ಬಿಡಿ. ತದನಂತರ ಅದೇ ಪ್ಯಾನ್ಗೆ 1/4 ಟೀಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾಗ್ತಿದ್ದಂಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯನ್ನು ಸೇರಿಸ್ಕೊಳ್ಳಿ. ನಾನಲ್ಲಿ 2 ಬ್ಯಾಡಗಿ ಮೆಣಸಿನಕಾಯನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಖಾರ ಇಷ್ಟಪಡೋರು ಮೊದಲೇ ಹೇಳ್ದಂಗೆ ಗುಂಟೂರು ಮೆಣಸಿನಕಾಯಿ ಆದರೂ ಸೇರಿಸ್ಕೊಳ್ಬೋದು. ನೀಟಾಗಿ ಫ್ರೈ ಆದಮೇಲೆ 1 ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ತದನಂತರ ಇದಕ್ಕೆ 1/4 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಸಣ್ಣದಾಗಿ ತುರಿದಿರೋದು, ಹಾಗೆ ಇದಕ್ಕೆ 1 ಈರುಳ್ಳಿ ಸಣ್ಣದಾಗಿರುವಂಥದ್ದು, ಹಾಗೆ ಇದಕ್ಕೆ 1-2 ಎಸಳಾಗುವಷ್ಟು ಬೆಳ್ಳುಳ್ಳಿ, ಹಾಗೆ ಚಿಕ್ಕ ಗೋಲಿ ಸೈಜಲ್ಲಿ ಹುಣಸೆಹಣ್ಣು ನಾರು ಬೀಜ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ತದನಂತರ ಇದಕ್ಕೆ ಈ ಹೆಸರುಕಾಳನ್ನು ಮೊದಲೇ ಹುರಿದಿಟ್ಟಿದ್ವಲ್ಲ, ಹೆಸರುಕಾಳನ್ನು ಸೇರಿಸ್ಕೊಳ್ಳೋಣ. ಇದನ್ನು ನಾನು ತೊಳೆದ್ಬಿಟ್ಟೆ ಸೇರಿಸ್ಕೊಳ್ತಾ ಇದ್ದೀನಿ. ಹೇಗೆ ನಾನು ಹುರುಳಿಕಾಳನ್ನು ತೊಳೆದ್ಬಿಟ್ಟು ಸೇರಿಸ್ಕೊಂಡಿದ್ದೀನೋ ಅದೇ ರೀತಿ ಮೊದಲೇ ಹೇಳ್ದಂಗೆ ನೀವು ತೊಳೆದೇ ಕೂಡ ಹಾಗೆ ಹಾಕ್ಕೊಳ್ಬೋದು. ಅಂದರೆ ತೊಳೆಯೋರಾದರೆ 1 ಸರಿ ತೊಳೆದ್ರೆ ಸಾಕಾಗುತ್ತೆ, ಮೇಲೆ ಏನಾದರೂ ಧೂಳು ಏನಾದರೂ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಸ್ವಲ್ಪ ಕಿವಿತೆ ಕಿವಿತೆ ಚೆನ್ನಾಗಿ 1 ಸರಿ ತೊಳೆದ್ಬಿಟ್ಟು ತಂದರೆ ಸಾಕಾಗುತ್ತೆ. ಸೊ ಇವಾಗ ತೊಳೆದಿರುವಂಥ ಹೆಸರುಕಾಳನ್ನು ಅದೇ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ತದನಂತರ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಇವಾಗ ಸ್ಮೂತಾಗಿ ರುಬ್ಕೊಂಡ್ರೆ ಆಯಿತು. ನೀವು ಬೇಕಂದರೆ ತರ್ತರಿಯಾಗಾದರೂ ರುಬ್ಕೊಳ್ಬೋದು, ಸ್ಮೂತಾಗಾದರೂ ರುಬ್ಕೊಳ್ಬೋದು. ನಾನು ಈ ಚಟ್ನಿಯನ್ನು ಸ್ವಲ್ಪ ಸ್ಮೂತಾಗಿ ರುಬ್ಕೊಂಡಿದ್ದೀನಿ, ನೈಸಾಗಿ ರುಬ್ಕೊಂಡಿದ್ದೀನಿ. ಈ ರೀತಿ ಇವಾಗ ರುಬ್ಬಿರೋದಾಗಿದೆ. ರುಬ್ಬಿರುವಂಥ ಚಟ್ನಿಯನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಯಾವುದೇ ರೀತಿ ಒಗ್ಗರಣೆ ಏನು ಹಾಕ್ಕೊಳ್ತಾ ಇಲ್ಲ. ನೀವು ಒಗ್ಗರಣೆ ಹಾಕ್ಕೊಳ್ಳೋರಾದರೆ ನಾನು ಹುರುಳಿಕಾಳು ಚಟ್ನಿ ಒಗ್ಗರಣೆ ಹಾಕಿದ್ನಲ್ವ, ಅದೇ ರೀತಿ ಒಗ್ಗರಣೆಯನ್ನು ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಬೋದು. ಸೊ ಇವಾಗ ನಮಗೆ ಹೆಸರುಕಾಳು ಚಟ್ನಿ ರೆಡಿ ಆಯಿತು. ತದನಂತರ ಕೊನೆಯಲ್ಲಿ ಕಡಲೆಕಾಳು ಚಟ್ನಿ. ಇದು ಕೂಡ ರುಚಿಯಾಗಿರುತ್ತೆ, ಕಡುಬು ಆಗಿರ್ಬೋದು, ದೋಸೆ, ಅಕ್ಕಿ ರೊಟ್ಟಿ, ಬಿಸಿ ಅನ್ನಕ್ಕೆ ಇದಕ್ಕೆಲ್ಲ ರುಚಿಯಾದಂಥ ಒಂದು ರೆಸಿಪಿ. ಸೊ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಇಲ್ಲಿ 1 ಪ್ಯಾನ್ಗೆ 1/2 ಕಪ್ ಆಗುವಷ್ಟು ಕಡಲೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ 1-8-10 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಆ ಕಡಲೆಕಾಳು ಕಲರ್ ಚೇಂಜ್ ಆಗುತ್ತೆ, ಹಾಗೆ ಆ ಮೇಲೆ ಸಿಪ್ಪೆ ಇದೆ ಅಲ್ಲ ಅದು ಸ್ವಲ್ಪ ಹೀಗೆ ಒಡಿತಾ ಬರುತ್ತೆ, ಈ ಉಪ್ಪು ಕಡಲೆ ಎಲ್ಲ ಇರುತ್ತೆ ನೋಡಿ ಆ ರೀತಿ. ಜಾಸ್ತಿ ಎಲ್ಲ ಫುಲ್ ಒಡಿಯೋ ಥರ ಬಿಟ್ಕೊಳ್ಬೇಡಿ, ಒಂದೊಂದು ಕಾಳು ಅಲ್ಲಲ್ಲಲ್ಲಿ ಒಡಿದ್ರೆ ಸಾಕಾಗುತ್ತೆ. ಸೊ ನೋಡಿ, ಕಲರ್ ಚೇಂಜ್ ಆಗ್ತಾ ಬಂತಲ್ವ. ನೀಟಾಗಿ ಈ ರೀತಿ ಫ್ರೈ ಆದಮೇಲೆ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತಣ್ಣಗಾಗ್ಲಿಕ್ಕೆ ಬಿಡಿ 1-10 ನಿಮಿಷ ಹಾಗೆ.
ಸೊ ಇವಾಗ ಅದೇ ಪ್ಯಾನ್ಗೆ ಒಂದು ಅರ್ಧ ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ 2 ಗುಂಟೂರು ಮೆಣಸಿನಕಾಯಿ ಹಾಗೆ 1-3 ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಚಟ್ನಿ ಕಲರು ಚೆನ್ನಾಗಿರುತ್ತೆ, ಹಾಗೆ ಖಾರ ಕೂಡ ಇರುತ್ತೆ. ಸೊ ನೀವು ಬೇಕಂದರೆ ಬರೀ ಬ್ಯಾಡಗಿ ಹಾಕ್ಕೊಳ್ಬೋದು ಅಥವಾ ಬರೀ ಗುಂಟೂರು ಆದರೂ ಹಾಕ್ಕೊಳ್ಬೋದು. ನೀಟಾಗಿ 1-2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ನಾನು ಈ ಎಲ್ಲ ಚಟ್ನಿಗಳಿಗೂ 1 ಮೆಣಸಿನಕಾಯಿನೇ ಯೂಸ್ ಮಾಡಿದ್ದೀನಿ. ನಿಮಗೆ 1 ಮೆಣಸಿನಕಾಯಿ ಬೇಡ ಅಂದರೆ ಹಸಿಮೆಣಸಿನಕಾಯಿ ಆದರೂ ಹಾಕ್ಕೊಳ್ಬೋದು. 1¼ ಭಾಗದಷ್ಟು ಫ್ರೈ ಆಗ್ತಿದ್ದಂಗೆ ಇದಕ್ಕೆ 1/2 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು 1 30-40 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಆ ಜೀರಿಗೆ ಎಲ್ಲ ಕ್ರಿಸ್ಪ್ ಆಗುತ್ತೆ, ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತಲ್ವ. ಸೊ ಇಷ್ಟಾದಮೇಲೆ ಫ್ಲೇಮ್ ಆಫ್ ಮಾಡಿ ತಣ್ಣಗಾದಮೇಲೆ 1 ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ತದನಂತರ ಇದಕ್ಕೆ 1 ಮೀಡಿಯಂ ಗಾತ್ರದ ಈರುಳ್ಳಿ, ಹಾಗೆ ಇದಕ್ಕೆ 1-5 ಎಸಳಾಗುವಷ್ಟು ಬೆಳ್ಳುಳ್ಳಿ, ಹಾಗೆ 1/2 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, ಹಾಗೆ 1 ಚಿಕ್ಕ ಗೋಲಿ ಸೈಜಲ್ಲಿ ಹುಣಸೆಹಣ್ಣನ್ನು ನಾರು ಬೀಜ ತೆಗೆದು ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇವಾಗ ನಾವು ಮೊದಲೇ ಹುರಿದಿಟ್ಟಿರುವಂತಹ ಕಡಲೆಕಾಳನ್ನು ಸೇರಿಸ್ಕೊಳ್ಳೋಣ. ನೋಡಿ, ಕಡಲೆಕಾಳು ಕಂಪ್ಲೀಟಾಗಿ ತಣ್ಣಗಾಗಿದೆ. ತಣ್ಣಗಾದಮೇಲೆ ಇವಾಗ ಇದಕ್ಕೆ 1-2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ತೊಳ್ಕೊಳ್ಳೋಣ. ನಾನು ಮೊದಲೇ ಹೇಳ್ದಂಗೆ ತೊಳೆದೇ ಕೂಡ ಹಾಗೆ ಮಾಡ್ಕೊಳ್ಬೋದು. ಹಾಗೆ ಈ ಹುರಿದಿರುವಂತಹ ಕಡಲೆಕಾಳನ್ನು ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇವಾಗ ಏನಾದರೂ ಬೋರ್ ಆಗ್ತಿದೆ ತಿನ್ನಬೇಕು ಅನ್ನಿಸ್ದಾಗ ನೀವು ಈ ರೀತಿ ಹುರಿದ್ಬಿಟ್ಟು ಸ್ವಲ್ಪ ಉಪ್ಪು ಏನಾದರೂ ಪುಡಿ ಉಪ್ಪು ಹಾಕ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಸೊ ಇದಕ್ಕೆ ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇವಾಗ ಸ್ಮೂತಾಗಿ ರುಬ್ಬಿಕೊಂಡ್ರೆ ಆಯಿತು. ಸೊ ನಾನು ಈ ಚಟ್ನಿಯನ್ನು ಕೂಡ ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ತರ್ತರಿಯಾಗಾದರೂ ರುಬ್ಕೊಳ್ಬೋದು. ಇವಾಗ ರುಬ್ಬಿರೋದಾಗಿದೆ, ರುಬ್ಬಿರುವಂಥ ಚಟ್ನಿಯನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತದನಂತರ ಅದೇ ಮಿಕ್ಸಿ ಜಾರಿಗೆ 1-2 ಟೇಬಲ್ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಆ ಚಟ್ನಿ ಎಲ್ಲ ಅಂಟಿರುತ್ತಲ್ಲ ಅದನ್ನು ನೀಟಾಗಿ ಈ ರೀತಿ ತೊಳೆದ್ಬಿಟ್ಟು ಅದೇ ಚಟ್ನಿ ಜೊತೆಗೆ ಸೇರಿಸ್ಕೊಳ್ಳೋಣ. ತುಂಬ ಜಾಸ್ತಿ ನೀರು ಹಾಕ್ಕೊಂಡು ತೆಳುವಾಗಿ ಮಾಡ್ಕೊಳ್ಬಾರ್ದು ಈ ಚಟ್ನಿಯನ್ನು, ಸ್ವಲ್ಪ ಗಟ್ಟಿಯಾಗೇ ಇರಲಿ. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕಡಲೆಕಾಳು ಚಟ್ನಿ ಕೂಡ ರೆಡಿ ಆಯಿತು. ಈ ಚಟ್ನಿಗೆ ನಾನು ಒಗ್ಗರಣೆ ಹಾಕಿಲ್ಲ. ನೀವು ಒಗ್ಗರಣೆ ಹಾಕೋದಾದರೆ ನಾನು ಮೊದಲೇ ಹುರುಳಿಕಾಳು ಚಟ್ನಿಗೆ ಒಗ್ಗರಣೆ ಹಾಕಿದ್ನಲ್ಲ ಅದೇ ರೀತಿ ಒಗ್ಗರಣೆ ಬೇಕಂದರೆ ಹಾಕ್ಕೊಳ್ಬೋದು. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ 4 ರೀತಿಯ ಆರೋಗ್ಯಕರವಾದಂಥ ಹಳ್ಳಿ ಸೊಗಡಿನ ಚಟ್ನಿಯನ್ನು ಮಾಡ್ಕೊಳ್ಬೋದು ಅಂತ. ಎಲ್ಲ ರೀತಿಯ ತಿಂಡಿಗಳಿಗೂ ಇದು ಆಗುತ್ತೆ, ಈ ಚಟ್ನಿಗಳು ಆಗುತ್ತೆ. ಈ ರೆಸಿಪಿಯನ್ನು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.